ಹಾಯ್ ಫ್ರೆಂಡ್ಸ್, ಮಸ್ತ್ಮಗ ಡಾಟ್ ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ರಷ್ಯಾ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುಟಿನ್ ಬಗ್ಗೆ ಯುಕ್ರೇನ್ ಯುದ್ಧ ಶುರು ಆದಾಗಿನಿಂದ ಪದೇ ಪದೇ ನೀವು ಕೇಳ್ತಾನೇ ಇದ್ದೀರಿ, ಅವರು ಪ್ರೆಸಿಡೆಂಟ್ ಆಗಿದ್ದು ಹೇಗೆ, ಅಷ್ಟು ಶಕ್ತಿಶಾಲಿಯಾಗಿದ್ದು ಹೇಗೆ ಅಂತೆಲ್ಲ ನಾನಾ ವಿಚಾರಗಳು ನಿಮ್ಮ ಕಿವಿಗೆ ಬೀಳ್ತಾನೇ ಇವೆ. ನಾವು ಕೂಡ ಒಂದಷ್ಟು ವಿಚಾರಗಳನ್ನು ನಿಮ್ಮ ಕಿವಿಗೆ ಹಾಕ್ತಾನೆ ಇದ್ದೀವಿ. ಈ ಟೈಮಲ್ಲಿ ಆಲಿಗಾಕ್ಸ್ ಅನ್ನೋ ಪದ ಕೂಡ ನಿಮ್ಮ ಕಿವಿಗೆ ಬಿದ್ದಿರುತ್ತೆ. ಸ್ನೇಹಿತರೆ, ಪುಟಿನ್ ಶಕ್ತಿಯ ಮೂಲವೇ ಈ ಆಲಿಗಾರ್ಕ್ಸ್. ಹಾಗಾದರೆ ಈ ಆಲಿಗಾರ್ಕ್ಸ್ ಅಂದರೆ ಏನು, ಪುಟಿನ್ಗೆ ಇದರಿಂದ ಶಕ್ತಿ ಬರೋದು ಹೇಗೆ, ಇದನ್ನು ಮಾತ್ರನ ಫಾರ್ಮುಲಾನ ಅಥವಾ ಸಂಘಟನೆನ ಕಂಪನಿನ ಸೇನೆನ ಏನು ಏನು ಆಲಿಗಾರ್ಕ್ಸ್ ಅಂದರೆ, ಈ ಆಲಿಗಾರ್ಕ್ಸ್ ರಷ್ಯಾದಲ್ಲಿ ಮಾತ್ರ ಇರೋದಾ? ಬನ್ನಿ, ಈ ವರದಿಯಲ್ಲಿ ಈ ಬಗ್ಗೆ ಎಲ್ಲ ಮಾಹಿತಿಯನ್ನು ನೀಡ್ತೀವಿ. ಪುಟಿನ್ ಶಕ್ತಿಯ ಭಯಾನಕ ರಹಸ್ಯ ನಿಮ್ಮ ಮುಂದೆ ಬಟಾ ಬಯಲಾಗ್ತಾ ಹೋಗುತ್ತೆ. ಈಗ ಸ್ನೇಹಿತರೆ, ಅದಕ್ಕೂ ಮುನ್ನ ನಿಮ್ಮಲ್ಲೊಂದು ರಿಕ್ವೆಸ್ಟ್, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಆಲಿಗಾರ್ಕ್ಸ್ ಅಂದರೆ ಏನು? ಆಲಿಗಾರ್ಕ್ಸ್ ಅಂದರೆ ಶಕ್ತಿ ಮದ್ದು ಅಲ್ಲ, ಮಾತ್ರನೂ ಅಲ್ಲ, ಸಂಘಟನೆಯೂ ಅಲ್ಲ. ಈ ಶಕ್ತಿ ಕೊಡೋಕ್ಕೆ ಬದಲಾಗಿ ಇವರು ಸೂಪರ್ ಪವರ್ಫುಲ್ ಜನ, ಸೂಪರ್ ರಿಚ್ ಬಿಸ್ನೆಸ್ ಮನ್ಗಳು, ದೇಶದ ಸರ್ಕಾರದೊಂದಿಗೆ ಬಹಳ ಡೀಪ್ ಸಂಬಂಧ ಹೊಂದಿದ್ದು, ದೇಶದ ನಾಯಕರನ್ನು ಕಂಟ್ರೋಲ್ ಮಾಡ್ತಾ ಇದ್ರೆ ಅಥವಾ ಪ್ರಭಾವ ಬೀರ್ತಾ ಇದ್ರೆ ಅವರನ್ನ ಆಲಿಗಾರ್ಕ್ಸ್ ಅಂತಾರೆ. ಎಲ್ಲಿಂದ ಬಂದರು ಈ ಆಲಿಗಾರ್ಕ್ಸ್? ರಷ್ಯಾಗೆ ಈ ಆಲಿಗಾರ್ಕ್ಗಳ ಕಾನ್ಸೆಪ್ಟ್ ತೀರಾ ಹಳೆಯದೇನಲ್ಲ. ಮೊತ್ತ ಮೊದಲ ಆಲಿಗಾರ್ಕ್ಸ್ ಸೃಷ್ಟಿಯಾಗಿದ್ದೆ ಸುಮಾರು 30 ವರ್ಷಗಳ ಹಿಂದೆ. ಆದರೆ ಇಷ್ಟು ಸಣ್ಣ ಅವಧಿಯಲ್ಲೇ ಆಲಿಗಾರ್ಕಿ ಅನ್ನೋದು ರಷ್ಯಾದಲ್ಲಿ ಒಂದು ಪವರ್ಫುಲ್ ಸೋಷಿಯಲ್ ಕ್ಲಾಸ್ ಥರ ಆಗೋಗಿದೆ. ಇದರ ಬಳಿ ಸಮುದ್ರದಷ್ಟು ದುಡ್ಡಿದೆ, ಅಧಿಕಾರ ಇದೆ, ರಾ ಪವರ್ ಇದೆ. ನಾವು ಈ ವರದಿಯಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಯಾವ ರೀತಿ ಈ ಆಲಿಗಾರ್ಕ್ಗಳ ಸಾಮ್ರಾಜ್ಯ ಕಟ್ಟಿದ್ರು ಅಂತ ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನಾವು ಸ್ವಲ್ಪ ಹಿಂದಕ್ಕೆ ಹೋಗಬೇಕು. ಈ ಆಲಿಗಾರ್ಕಿ ನಿಜವಾಗಿಯೂ ಮೊಳಕೆ ಒಡೆದಿದ್ದು ಹೇಗೆ ಅನ್ನೋದನ್ನು ನೋಡಬೇಕು. ಅದು ಇನ್ನು ಪುಟಿನ್ ಅಧ್ಯಕ್ಷ ಆಗೋಕ್ಕೂ ಮೊದಲಿನ ಕಾಲ. ಮೊದಲ ತಲೆಮಾರಿನ ಆಲಿಗಾರ್ಕ್ಸ್ 1991 ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದ ಬಳಿಕ ರಷ್ಯಾ ಕಮ್ಯುನಿಸಂ ಆರ್ಥಿಕತೆಯಿಂದ ದೂರ ಸರಿದು ಮಾರ್ಕೆಟ್ ಆಧಾರಿತ ಓಪನ್ ಎಕಾನಮಿ ಕಡೆಗೆ ಮುಖ ಮಾಡಿತು. ಆದರೆ ಇದಕ್ಕೂ ಮೊದಲು USSR ಇದ್ದಾಗ ಕಂಪನಿಗಳಿಗೆ ಹಾಗೂ ಆಸ್ತಿಗಳಿಗೆ ಖಾಸಗಿ ವ್ಯಕ್ತಿಗಳು ಮಾಲೀಕರಾಗೋದು ಕಾನೂನುಬಾಹಿರಾಗಿತ್ತು, ಇಲ್ಲೀಗಲ್ ಆಗಿತ್ತು. ಎನರ್ಜಿ ಇಂಡಸ್ಟ್ರಿ ಹಾಗೂ ಫಿನಾನ್ಷಿಯಲ್ ಸೆಕ್ಟರ್ ಸೇರಿ ಎಲ್ಲ ಕ್ಷೇತ್ರಗಳು ಸರ್ಕಾರದ ಏಕಸ್ವಾಮ್ಯ ಅಥವಾ ಮೋನೋಪರಿಗೆ ಒಳಪಟ್ಟಿದ್ವು. ನಿಮಗೆ ಆಶ್ಚರ್ಯ ಆಗ್ಬೋದು, ಆಗ ಸೋವಿಯತ್ ರಷ್ಯಾ ಸರ್ಕಾರದ ಮಾಲೀಕತ್ವದಲ್ಲಿ ಎಷ್ಟು ಕಂಪನಿಗಳಿದ್ವು ಗೊತ್ತಾ? ಬರೋಬ್ಬರಿ 45,000+. ಎಸ್, 45,000+ ಕಂಪನಿಗಳಿಗೆ ಸರ್ಕಾರನೇ ಮಾಲೀಕ ಆಗಿತ್ತು. 1991 ಬೋರಿಸ್ ಎಲ್ಸ್ಟಿನ್ ಅಧ್ಯಕ್ಷ ಆದ ಬಳಿಕ ಖಾಸಗೀಕರಣ ಶುರುವಾಯಿತು. ಆಗ ಇನ್ಫ್ಲೂಯೆನ್ಸ್ ಹೊಂದಿದ್ದ ಕೆಲವೇ ಕೆಲವು ವ್ಯಕ್ತಿಗಳು ಇದರ ಲಾಭ ಪಡ್ಕೊಂಡು ರಾತ್ರೋರಾತ್ರಿ ಕೋಟ್ಯಧಿಪತಿಗಳಾದರು. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳ ಸಂಬಂಧಿಕರು ಹಾಗೂ ಮಾಫಿಯಾ ಡಾನ್ಗಳು ಕೂಡ ಸೇರಿದರು. ಆ್ಯಕ್ಚುಲಿ ಆರಂಭದಲ್ಲಿ ಐಡಿಯಾ ಚೆನ್ನಾಗೇ ಇತ್ತು. ಸರ್ಕಾರಿ ಕಂಪನಿಗಳ ಖಾಸಗೀಕರಣ ಸಂಬಂಧಪಟ್ಟ ಹಾಗೆ ದೇಶದ ನಾಗರಿಕರಿಗೆ ಸಮಾನವಾಗಿ ವೋಚರ್ ಹಂಚಿಕೆ ಮಾಡೋಕ್ಕೆ ನಿರ್ಧಾರ ಮಾಡಲಾಯಿತು. ಈ ವೋಚರ್ ಬಳಸಿ ರಷ್ಯನ್ ನಾಗರಿಕರು ಖಾಸಗೀಕರಣ ಆಗ್ತಾ ಇದ್ದ ಯಾವುದೇ ಕಂಪನಿಯಲ್ಲಿ ಷೇರುಗಳನ್ನು ಖರೀದಿ ಮಾಡೋಕ್ಕೆ ಅವಕಾಶ ಸಿಗ್ತಾ ಇತ್ತು. ಆರಂಭದಲ್ಲಿ ಈ ಪ್ಲಾನ್ ಕೇಳಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದರು. ವಾವ್, ದೇಶದ ಸಂಪತ್ತನ್ನು ಸಮಾನವಾಗಿ ಎಲ್ರಿಗೂ ಹಂಚೋಕ್ಕೆ ಇದು ಬೆಸ್ಟ್ ದಾರಿ ಅಂತ ಎಲ್ಲರೂ ಕೂಡ ಕೊಂಡಾಡಿದ್ರು. ಆದರೆ ಪ್ಲಾನ್ ಪ್ರಕಾರ ಎಲ್ಲವೂ ನಡೀಲೇ ಇಲ್ಲ. ಅಲ್ಲಿ ಆಗಿದ್ದೇ ಬೇರೆ. ಸಾಮಾನ್ಯ ರಷ್ಯನ್ನರಿಗೆ ಈ ವೋಚರ್ ಸಿಸ್ಟಮ್ ಅರ್ಥನೇ ಆಗಲಿಲ್ಲ. ಇನ್ನು ಕೆಲವರಿಗೆ ದುಡ್ಡಿನ ಅರ್ಜೆಂಟ್ ಇತ್ತು. ಹೀಗಾಗಿ ತಮ್ಮ ಅಮೂಲ್ಯ ವೋಚರ್ಗಳ ಬೆಲೆ ತಿಳಿಯದೆ ಮಾರ್ಬಿಟ್ರು. ಅದನ್ನು ದೊಡ್ಡ ಸಂಖ್ಯೆಯಲ್ಲಿ ಮುಗಿಬಿದ್ದು ಪರ್ಚೇಸ್ ಮಾಡಿದವರು ಯಾರು ಗೊತ್ತಾ? ಫ್ಯೂಚರ್ ಆಲಿಗಾರ್ಕ್ಸ್, ಭವಿಷ್ಯದ ಆಲಿಗಾರ್ಕ್ಗಳು. ಇವರಲ್ಲಿ ಹೆಚ್ಚಿನವರು ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಕ್ಷೇತ್ರದಲ್ಲಿ ತಮ್ಮ ಕಂಟ್ರೋಲ್ ಸಾಧಿಸ್ಬಿಟ್ರು. ಅಪಾರ ಪ್ರಮಾಣದಲ್ಲಿ ದುಡ್ಡು ಸಂಪಾದಿಸಿ ಅದನ್ನು ಸ್ವಿಸ್ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ತಗೊಂಡೋಗಿ ಕೂಡಿಟ್ರು. ರಷ್ಯಾದಲ್ಲಿ ಆ ದುಡ್ಡನ್ನು ಮತ್ತೆ ಅವ್ರು ಖರ್ಚು ಮಾಡಲಿಲ್ಲ. ರಷ್ಯಾದ ಸಂಪತ್ತನ್ನು ಲೂಟಿ ಮಾಡಿದ್ರು. ಇದೇ ಕಾರಣಕ್ಕೆ ಅವರಿಗೆ ಕ್ಲೆಪ್ಟೋಕ್ರಾಟ್ಸ್ ಅನ್ನೋ ನಿಕ್ ನೇಮ್ ಕೂಡ ಬಂತು. ಈಗ ಜನಕ್ಕೆ ತಾವು ಮೋಸ ಹೋಗಿದ್ದು ಅರ್ಥ ಆಗೋಕ್ಕೆ ಶುರುವಾಯಿತು. ಆದರೆ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿತ್ತು, ಆಲಿಗಾರ್ಕ್ಗಳ ಸ್ಥಾಪನೆ ಆಗೋಗಿತ್ತು. 8-10 ಇಡೀ ದೇಶದ ಎಲ್ಲ ಸಂಪತ್ತನ್ನು ತಮ್ಮ ಮುಷ್ಟಿಯಲ್ಲಿ ಹಿಂಗಿಟ್ಕೊಂಡಿದ್ರು. 1996 ಅವಧಿಯಲ್ಲಿ ರಷ್ಯಾದ ಸುಮಾರು 70% ಶ್ರೀಮಂತಿಕೆ ಈ 10 ಕಂಟ್ರೋಲ್ ಮಾಡ್ತಾ ಇದ್ರು. ಸೋವಿಯತ್ ಯೂನಿಯನ್ ಬಿದ್ದು ಹೋಗೋಕ್ಕೂ ಮೊದಲು ರಷ್ಯಾದ ಅತಿ ಶ್ರೀಮಂತ ಪ್ರಜೆ ರಷ್ಯಾದ ಅತ್ಯಂತ ಬಡವನಿಗಿಂತ ಕೇವಲ 6 ಪಟ್ಟು ಶ್ರೀಮಂತನಿದ್ದ.
ಅಂದರೆ ಬಡವ ಶ್ರೀಮಂತರ ನಡುವಿನ ಅಂತರ ಸ್ವಲ್ಪ ಕಮ್ಮಿ ಇತ್ತು. ಆದರೆ ಸೋವಿಯತ್ ಯೂನಿಯನ್ ಕೊಲ್ಯಾಪ್ಸ್ ಆದ ಒಂದು ದಶಕದ ಒಳಗೆ, ಅದರಲ್ಲೂ ಕೂಡ ಬೋರಿಸ್ ಎಲ್ಸ್ಟಿನ್ ಅವಧಿ ಮುಗಿಯೋದ್ರ ಒಳಗೆ, ರಷ್ಯಾದ ಟಾಪ್ ಶ್ರೀಮಂತ ರಷ್ಯಾದ ಅತ್ಯಂತ ಬಡವನಿಗಿಂತ 250 ಪಟ್ಟು ಶ್ರೀಮಂತನಾಗಿದ್ದ. ಸೊ ಆಲಿಗಾರ್ಗಳ ಜೀವನದಲ್ಲಿ ದಿನವೂ ಹಬ್ಬವೋ ಹಬ್ಬ. ಆದರೆ ವ್ಲಾದಿಮಿರ್ ಪುಟಿನ್ ಬಂದಾಗ ಎಲ್ಲ ಚೇಂಜ್ ಆಯಿತು. ಪುಟಿನ್ ಅಧಿಕಾರಕ್ಕೆ 1999 ಹೊಸ ವರ್ಷಕ್ಕೂ ಮುನ್ನ ದಿನ ರಷ್ಯಾ ಅಧ್ಯಕ್ಷ ಬೋರಿಸ್ ಎಲ್ಸ್ಟಿನ್ ಒಂದು ಘೋಷಣೆ ಮಾಡಿದ್ರು, ನಾನು ಅಧಿಕಾರದಿಂದ ಕೆಳಗಿಳಿತೀನಿ, ನನ್ನ ಜಾಗದಲ್ಲಿ ವ್ಲಾದಿಮಿರ್ ಪುಟಿನ್ ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂತ ಇದ್ದಕ್ಕಿದ್ದ ಹಾಗೆ ಅನೌನ್ಸ್ ಮಾಡೋ ಮೂಲಕ ಇಡೀ ರಷ್ಯಾಗೆ ಶಾಕ್ ಕೊಟ್ಬಿಟ್ರು. ಇದಕ್ಕಿದ್ದಾಗ ಸಡನ್ ಆಗಿ ಈ ಹೊಸಬನ ಬಗ್ಗೆ ರಷ್ಯಾ ಜನಕ್ಕೆ ಯಾವುದೇ ಒಪಿನಿಯನ್ ಇರಲಿಲ್ಲ. ಓಕೆನಾ ಓಕೆ ಅಲ್ವಾ ಅಷ್ಟೊಂದು ಐಡಿಯಾ ಇರಲಿಲ್ಲ. ನೋಡ್ತಾ ಇದ್ರು ಹಂಗೆ. ಆದರೆ ಕೆಲವೇ ದಿನಗಳಲ್ಲಿ ಪುಟಿನ್ ರಷ್ಯಾದಲ್ಲಿ ಪಾಪ್ಯುಲಾರಿಟಿ ಗಳಿಸಿದ್ರು. ಬೋರಿಸ್ ಎಲ್ಸ್ಟಿನ್ರ ವೀಕ್ ಆಡಳಿತ ನೋಡಿದ ಜನಕ್ಕೆ ಪುಟಿನ್ ಒಬ್ಬ ಪವರ್ಫುಲ್ ಯಂಗ್ ಲೀಡರ್ ಅನಿಸಿದ್ರು. ಆಗ ಅವರ ಏಜ್ ಜಸ್ಟ್ 49-48 ಅಷ್ಟೇ. ಅಲ್ಲಿಂದ ಪುಟಿನ್ ಹಿಂತಿರುಗಿ ನೋಡಲೇ ಇಲ್ಲ. ಇದುವರೆಗೂ ಅವರೇ ಒಂದಲ್ಲ ಒಂದು ರೀತಿಯಲ್ಲಿ ರಷ್ಯಾದ ರೂಲರ್ ಆಗಿ ಮುಂದುವರೆದಿದ್ದಾರೆ. ಪುಟಿನ್ ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಈ ಆಲಿಗಾರ್ಗಳಿಗೆ ಮುಂದೇನು ಅನ್ನೋ ಸ್ಪಷ್ಟ ಐಡಿಯಾ ಇರಲಿಲ್ಲ. ಆದರೂ ತಮ್ಮ ಸ್ಟೇಟಸ್ ಮೇಂಟೈನ್ ಆಗುತ್ತೆ ಅನ್ನೋ ಹೋಪ್ ಅವರಿಗಿತ್ತು. ಆದರೆ ಕೆಲವೇ ದಿನಗಳಲ್ಲಿ ಪುಟಿನ್ ಒಂದು ಅನೌನ್ಸ್ಮೆಂಟ್ ಮಾಡಿದರು, ತಾನು ಈ ಆಲಿಗಾರ್ಕ್ಸ್ನ ಇಡೀ ರಷ್ಯಾದಿಂದಲೇ ಅಳಿಸಿ ಹಾಕ್ತೀನಿ ಅಂತ ಶಪಥ ಮಾಡಿದ್ರು. ಟಾಪ್ 21 ಆಲಿಗಾರ್ಕ್ಗಳನ್ನು ಕರೆದು ಜುಲೈ 28, 2000 ಒಂದು ಮೀಟಿಂಗ್ ಮಾಡಿದ್ರು. ಈ ಮೊದಲಿನ ರೀತಿ ನೀವು ರಷ್ಯಾ ಅಧ್ಯಕ್ಷರ ಅರಮನೆ ಕ್ರೆಮ್ಲಿನ್ನಲ್ಲಿ ಇನ್ಫ್ಲೂಯೆನ್ಸ್ ಎಲ್ಲ ಮಾಡೋಕ್ಕಾಗಲ್ಲ ಇನ್ನು ಮುಂದೆ ಅಂತ ಕ್ಲಿಯರ್ ಆಗಿ ಅವ್ರಿಗೆ ಹೇಳಿಬಿಟ್ರು. ಸದ್ಯಕ್ಕೆ ರಷ್ಯನ್ ಖಾಸಗೀಕರಣ ವೇಳೆ ನೀವು ಸ್ವಾಧೀನಕ್ಕೆ ಪಡ್ಕೊಂಡಂಥ ಕಂಪನಿಗಳನ್ನು ಇಟ್ಕೋಬೋದು ನೀವು, ಆದರೆ ಇನ್ನು ಮುಂದೆ ನಿಮಗೆ ಇಲ್ಲಿ ಯಾವುದೇ ಸ್ಪೆಷಲ್ ಟ್ರೀಟ್ಮೆಂಟ್ ಇರೋದಿಲ್ಲ ಅಂತ ಪುಟಿನ್ ಅವರೆಲ್ರಿಗೂ ಕೂಡ ವಾರ್ನಿಂಗ್ ಕೊಟ್ಟು ಕಳಿಸಿದ್ರು. ಆಗ ಇಡೀ ರಷ್ಯಾದಲ್ಲಿ ಸಾಮಾನ್ಯ ಜನ ಖುಷಿಯಾಗ್ಬಿಟ್ರು. ಓ, ಈ ಆಲಿಗಾರ್ಗಳ ದುಷ್ಟಕೂಟ ಕಡೆಗು ಅಂತ್ಯ ಆಯಿತು ಅಂತ ಅಂದ್ಕೊಂಡ್ರು. ಆದರೆ ಪುಟಿನ್ ತಲೆಯಲ್ಲಿ ಬೇರೆದೇ ಪ್ಲಾನ್ ಇತ್ತು. ಮಾಸ್ಟರ್ ಮೈಂಡ್ ಪುಟಿನ್ ತನ್ನ ಕೈಗೊಂಬೆಗಳಂತೆ ಕುಣಿಯೋ ಹೊಸ ತಲೆಮಾರಿನ ಆಲಿಗಾರ್ಗಳ ಹುಟ್ಟಿಗೆ ಸದ್ದಿಲ್ಲದೆ ಬೀಜ ಬಿತ್ತನೆ ಶುರು ಮಾಡಾಗಿತ್ತು. ಆಲಿಗಾರ್ಕಿ 2.0. ಪುಟಿನ್ ತಮ್ಮ ಆಡಳಿತದ ಮೊದಲ ದಿನದಿಂದಲೇ ಆಯಕಟ್ಟಿನ ಉದ್ಯಮಿಗಳಿಗೆ ತನ್ನ ಆಪ್ತ ಸರ್ಕಾರಿ ಅಧಿಕಾರಿಗಳನ್ನು ಸ್ನೇಹಿತರನ್ನು ನೇಮಿಸೋಕೆ ಶುರು ಮಾಡಿದ್ರು. ಇದು ರಷ್ಯಾದಲ್ಲಿ ಹೊಸ ಪುಟಿನ್ ಜನ್ಯ ಆಲಿಗಾರ್ಕ್ಗಳ ಉದಯಕ್ಕೆ ಕಾರಣ ಆಯಿತು. ಇವರು ಪುಟಿನ್ಗೆ ಕಟ್ಟರ್ ನಿಷ್ಠಾವಂತರಾಗಿದ್ದರು. ಈ ಮೊದಲಿದ್ದ ಸಿಸ್ಟಮ್ನಲ್ಲಿ ಆಲಿಗಾರ್ಕ್ಗಳು ರಷ್ಯಾ ಅಧ್ಯಕ್ಷ ಬೋರಿಸ್ ಎಲ್ಸ್ಟಿನ್ರನ್ನು ಯೂಸ್ ಮಾಡ್ಕೊಳ್ತಿದ್ರು ಬಿಟ್ಟರೆ ಅವರಿಗೆ ನಿಷ್ಠರಾಗಿರಲಿಲ್ಲ. ಪುಟಿನ್ ಇದನ್ನು ರಾತ್ರಿ ಬೆಳಗಾಗದ್ರೊಳಗಡೆ ರಿವರ್ಸ್ ಮಾಡಿಬಿಟ್ರು. ಯಾರೆಲ್ಲ ನಿಷ್ಠರಿಲ್ವೋ ಅವರ ಮೇಲೆ ಕಾನೂನು ಕೇಸು ಅಂತ ಬೆಂಡ್ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಟ್ರು. 2000 ಆಲಿಗಾರ್ಕ್ ವ್ಲಾಡಿಮಿರ್ ಗುಸೆನ್ಸ್ಕಿ ಮಾಲೀಕತ್ವದ ಮೀಡಿಯಾ ಕಂಪನಿಗಳ ಮೇಲೆ ರೇಡ್ಗಳನ್ನು ನಡೆಸಲಾಯಿತು. ಯಾವ ಮಟ್ಟಿಗೆ ಈತನ ಬೆನ್ನು ಬೀಳಲಾಯಿತು ಅಂದರೆ, ಈತ ರೋಸ್ ಹೋಗಿ ತನ್ನ ಮೀಡಿಯಾ ಕಂಪನಿಯನ್ನು ಸರ್ಕಾರಕ್ಕೆ ಮಾರಿಬಿಟ್ಟು, ತಗೊಳ್ಳಿ ನೀವೇ ಇಟ್ಕೊಳ್ಳಿ, ಸವಾಸ ಬೇಡ, ಕೈ ಮುಗಿತೀನಿ ನಿಮಗೆ ಅಂತ. ಶೀಘ್ರದಲ್ಲೇ ಉಳಿದ ಇಂಡಿಪೆಂಡೆಂಟ್ ಮೀಡಿಯಾಗಳಿಗೂ ಇದೇ ಗತಿಯಾಯಿತು. ತನಗೆ ನಿಷ್ಠರಿಲ್ಲದ ಆಲಿಗಾರ್ಕ್ಗಳ ಕೈಯಿಂದ ಎಲ್ಲವನ್ನ ಕೂಡ ಕಿತ್ತುಕೊಂಡ ಪುಟಿನ್ ಅದನ್ನು ತನಗೆ ನಿಷ್ಠರಾಗಿರೋ ಆಲಿಗಾರ್ಕ್ಗಳ ಕೈಗೆ ಕೊಟ್ಟರು. 2003 ರಷ್ಯಾದ ಅತ್ಯಂತ ಪ್ರಭಾವಿ ಆಲಿಗಾರ್ಕ್ ಆಗಿದ್ದ ಮಿಖಾಯಿಲ್ ಕೊರ್ಡೋಕಾವ್ಸ್ಕಿಯನ್ನು ವಂಚನೆ ಆರೋಪದಲ್ಲಿ ಬಂಧಿಸಿದ ಪುಟಿನ್ ಸರ್ಕಾರ ಆತನ ಆಯಿಲ್ ಬಿಸ್ನೆಸ್ ಮೇಲೂ ಕೂಡ ಗದಾ ಪ್ರಹಾರ ಮಾಡಿತು. ಪರಿಣಾಮ, ರಷ್ಯಾದ ಟಾಪ್ ಶ್ರೀಮಂತ ಈಗ ಎಲ್ಲವನ್ನ ಕಳ್ಕೊಂಡು ಬೀದಿಗೆ ಬಂದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಉಳಿದೆಲ್ಲ ಆಲಿಗಾರ್ಕ್ಗಳಿಗೂ ವಾರ್ನಿಂಗ್ ರೀತಿಯಲ್ಲಿ ಕೆಲಸ ಮಾಡಿತ್ತು. ಪುಟಿನ್ಗೆ ನಿಷ್ಠರಾಗಿದ್ದರೆ ಶ್ರೀಮಂತಿಕೆ ಜಾಸ್ತಿ ಆಗುತ್ತೆ, ನಿಷ್ಠೆ ತೋರದೇ ಇದ್ದರೆ ಆ ಶ್ರೀಮಂತಿಕೆ ಇನ್ನೊಬ್ಬರ ಪಾಲಾಗುತ್ತೆ ಅನ್ನೋ ಸಂದೇಶ ರವಾನೆಯಾಗಿತ್ತು. ಹೊಸ ಆಲಿಗಾರ್ಕ್ಸ್ ಪುಟಿನ್ ಅವಧಿಯಲ್ಲಿ ರಷ್ಯಾ ಹೊಸ ರೀತಿಯ ಬಂಡವಾಳ ಶಾಹಿತನವನ್ನು ಕಾಣ್ತು. ಇದೊಂಥರ ಸರ್ಕಾರಿ ಬಂಡವಾಳ ಶಾಹಿತನ, ಸ್ಟೇಟ್ ಕ್ಯಾಪಿಟಲಿಸಂ. ಖಾಸಗೀಕರಣ ಆಗಿದ್ದ ಕೆಲ ಆಯಕಟ್ಟಿನ ಉದ್ಯಮಗಳನ್ನು ಪುಟಿನ್ ಸರ್ಕಾರ ಮತ್ತೆ ವಾಪಸ್ ತನ್ನ ಕಂಟ್ರೋಲ್ಗೆ ತಗೋತು. ನಂತರ ಪುಟಿನ್ ಆ ಕಂಪನಿಗಳಿಗೆ ತನ್ನ ಶಿಷ್ಯರನ್ನು ಸಿಇಒಗಳನ್ನಾಗಿ ನೇಮಿಸಿದರು. ಇದರ ಪರಿಣಾಮ ಇನ್ನಷ್ಟು ಹೊಸ ಪುಟಿನ್ ನಿಷ್ಠ ಆಲಿಗಾರ್ಕ್ಸ್ ಹುಡ್ಕೊಂಡ್ರು ರಷ್ಯಾದಲ್ಲಿ. ಉದಾಹರಣೆಗೆ, ಪುಟಿನ್ ಬಾಲ್ಯ ಸ್ನೇಹಿತ ಹಾಗೂ ಜೂಡೋ ಟೀಚರ್ ಆರ್ಕಿಡಿ ರಾಟೆನ್ಬರ್ಗ್, ಈತ ಈಗ ರಷ್ಯಾದ ಅತಿದೊಡ್ಡ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಹಾಗೂ ಎಲೆಕ್ಟ್ರಿಸಿಟಿ ಸಪ್ಲೈ ಲೈನ್ ಕನ್ಸ್ಟ್ರಕ್ಷನ್ ಕಂಪನಿಯ ಮುಖ್ಯಸ್ಥ. ಈ ರೀತಿ 2013 ವೇಳೆಗೆ ರಷ್ಯಾದ 80% ಬಿಸ್ನೆಸ್ ವರ್ಲ್ಡ್ ಮೇಲೆ ಪುಟಿನ್ ಕಂಟ್ರೋಲ್ ಸಾಧಿಸಿಯಾಗಿತ್ತು. ಎಲ್ಲೆಡೆ ತಮ್ಮ ಹೊಸ ತಲೆಮಾರಿನ ಆಲಿಗಾರ್ಕ್ಗಳನ್ನು ಸ್ಥಾಪಿಸಿ ಪೋಷಿಸಿ ಬೆಳೆಸಿದರು ಪುಟಿನ್. ಇಂದಿನ ಆಲಿಗಾರ್ಕ್ಸ್ ಸ್ನೇಹಿತರೆ, ರಷ್ಯನ್ ಆಲಿಗಾರ್ಕಿಯ ಜನಕ ಪುಟಿನ್ ಅಲ್ಲದೇ ಇರಬಹುದು, ಆದರೆ ಪುಟಿನ್ ತನ್ನದೇ ಹೊಸ ನಿಷ್ಠಾವಂತ ಆಲಿಗಾರ್ಕ್ಗಳ ಸ್ಥಾಪನೆ ಮಾಡಿಕೊಂಡ್ರು.
ಯಾರು ಟಚ್ ಮಾಡಲಾಗದ ಪವರ್ ಕೋಟೆಯನ್ನು ಸೃಷ್ಟಿ ಮಾಡಿಕೊಂಡ್ರು. ಇತ್ತೀಚೆಗೆ ಅಮೆರಿಕ ಒಂದು ಲಿಸ್ಟ್ ಮಾಡಿತ್ತು, ಇದರಲ್ಲಿ 210 ರಷ್ಯನ್ ಪಾಲಿಟಿಷಿಯನ್ಸ್ ಬಿಸ್ನೆಸ್ ಮನ್ಗಳ ಹೆಸರಿತ್ತು. ಇವರಲ್ಲಿ 96 ಜನ ಪುಟಿನ್ ನಿಷ್ಠ ಆಲಿಗಾರ್ಗಳು ಅಂತ ಅಮೆರಿಕ ಹೇಳ್ತು. 2016 ಯು ಎಸ್ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ನಲ್ಲಿ ಹಸ್ತಕ್ಷೇಪ ಆರೋಪ ಸಂಬಂಧ ತನಿಖೆ ನಡೆಸಿದಾಗ ಈ ಪಟ್ಟಿ ರೆಡಿ ಮಾಡಲಾಗಿತ್ತು. ಈ 96 ಆಲಿಗಾರ್ಗಳ ಹೆಸರು 2017 ಫೋರ್ಬ್ಸ್ ಬಿಲಿಯನಿಯರ್ ಲಿಸ್ಟ್ನಲ್ಲೂ ಕಾಣಿಸ್ಕೊಂಡಿತ್ತು. ಫ್ರೆಂಡ್ಸ್, ಕಳೆದ 20 ವರ್ಷಗಳಲ್ಲಿ ರಷ್ಯನ್ ಆಲಿಗಾರ್ಗಳ ಸಂಪತ್ತು ಹಲವು ಪಟ್ಟು ಜಾಸ್ತಿಯಾಗಿದೆ. ರಷ್ಯಾದ 110 ಟಾಪ್ ಕೋಟ್ಯಧಿಪತಿಗಳ ಬಳಿ ದೇಶದ 35% ಸಂಪತ್ತು ಸಂಗ್ರಹ ಆಗಿದೆ. ಕೆಲವರು ಹೇಳ್ತಾರೆ ತಮ್ಮ ಅಪರಿಮಿತ ಸಂಪತ್ತಿನಿಂದಾಗಿ ಈ ಆಲಿಗಾರ್ಕ್ಸ್ ಪುಟಿನ್ ಜೊತೆ ಕ್ಲೋಸ್ ಆಗೋಕ್ಕೆ ಸಾಧ್ಯ ಆಗಿದೆ ಅಂತ. ಆದರೆ ಸತ್ಯ ಏನು ಗೊತ್ತಾ, ಪುಟಿನ್ಗೆ ಇವರ ಅಚಲ ನಿಷ್ಠೆಯಿಂದಾಗಿ ಇವರ ಕೈಗೆ ಸಂಪತ್ತು ಶ್ರೀಮಂತಿಕೆ ಬಂದಿದೆ. ಇದೇ ಪುಟಿನ್ ಸೃಷ್ಟಿಸಿದ ನ್ಯೂ ಜನರೇಷನ್ ಆಫ್ ಆಲಿಗಾರ್ಕ್ಸ್ಗೂ ಬೋರಿಸ್ ಎಲ್ಸ್ಟಿನ್ ಕಾಲದ ಆಲಿಗಾರ್ಕ್ಸ್ಗೂ ಇರೋ ವ್ಯತ್ಯಾಸ. ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬೆಂಬಲಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದ ಬೆಲ್ ಐಕಾನ್ ಮೇಲೂ ಕೂಡ ಕ್ಲಿಕ್ ಮಾಡಿ. ಸೊ ನಾವು ಹಾಕುವಂಥ ಪ್ರತಿಯೊಂದು ಮಾಹಿತಿ ಭರಿತ ಹೊಸ ವರದಿ ನಿಮ್ಮ ಮುಂದೆ ನೇರವಾಗಿ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.